ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾದ ಹಿನ್ನೆಲೆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವುದು ಶತ ಸಿದ್ಧ ಎಂದು ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಜನಗಳ ಮಧ್ಯೆ ಮತ್ತು ಅಭಿವೃದ್ಧಿ ಕೆಲಸ ಮಾಡಿದರೆ ಜನರ ಅನುಕಂಪ ಸಿಗುತ್ತದೆ ಸೋತ ಬಳಿಕ ಮನೆಯಲ್ಲಿ ಇದ್ದರೆ ಅನುಕಂಪ ಸಿಗಲ್ಲ ಎಂದು ಪರೋಕ್ಷವಾಗಿ ಮಾಜಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಟಾಂಗ್ ನೀಡಿದರು ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆ ನೀಡಿದ್ದು ದಾವಣಗೆರೆಯಲ್ಲಿ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪಕ್ಷದ ಅಭ್ಯರ್ಥಿಯಾಗಿ ಯಾರೇ ನಿಂತರೂ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೇವೆ ಲೋಕಸಭಾ ಚುನಾವಣೆಗೆ ನಿಲ್ಲುವ ಆಸೆ ಇದೆ ಎನ್ನುವುದರ ಮೂಲಕ ಕುತೂಹಲ ಹುಟ್ಟಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾದ ಹಿನ್ನೆಲೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವುದು ಶತಸಿದ್ಧ ಎಂದು ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಮೋದಿಯವರ ನೇತೃತ್ವದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಜಿಲ್ಲೆಯಲ್ಲಿ ಬಿಜೆಪಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇದೇ ನನ್ನ ಕೊನೆ ಚುನಾವಣೆ ನಂತರ ಚುನಾವಣಾ ನಿವೃತ್ತಿ ಘೋಷಣೆ ಮಾಡುತ್ತೇನೆ ನಮಗೆ ಎದುರಾಳಿಗಳು ಕಾಂಗ್ರೆಸ್ ಮಾತ್ರ ಎಂದು ತಿಳಿಸಿದರು ನೂರಕ್ಕೆ ನೂರರಷ್ಟು ದಾವಣಗೆರೆಯಲ್ಲಿ ಬಿಜೆಪಿ ಬರುವುದು ಯಾವುದೇ ಸಂದೇಹವಿಲ್ಲ ಜನಗಳ ಮಧ್ಯ ಮತ್ತು ಅಭಿವೃದ್ಧಿ ಕೆಲಸ ಮಾಡಿದರೆ ಜನರ ಅನುಕಂಪ ಸಿಗುತ್ತದೆ ಸೋತ ಬಳಿಕ ಮನೆಯಲ್ಲಿ ಇದ್ದರೆ ಅನುಕಂಪ ಸಿಗಲ್ಲ ಎಂದು ಪರೋಕ್ಷವಾಗಿ ಮಾಜಿ ಸಚಿವ ಎಸ್ಎಂ ಮಲ್ಲಿಕಾರ್ಜುನ ಅವರಿಗೆ ಟಾಂಗ್ ನೀಡಿದರು ಇದು ಕೊನೆ ಚುನಾವಣೆ ಅಂತ ಹೇಳುವುದು ಸತ್ಯ ಯಾವ ರೀತಿ ಹೇಳಿದಿನಿ ಅಂತ ಹೇಳಿದರೆ ನಾನು ಈ ಸಾರಿ ನಾನು ಮುಂದೆ ನಾನು ಚುನಾವಣೆ ನಿಲ್ಲದಿಲ್ಲ ರಾಜಕೀಯದಿಂದ ನಿವೃತ್ತಿ ಅಲ್ಲ ನಾನು ಚುನಾವಣೆ ನಿವೃತ್ತಿ ಜನಗಳ ನನ್ನ ಕೆಲವಾರು ಕನಸುಗಳಲ್ಲವೆ ಈ ಒಂದು ಜಿಲ್ಲೆಗೆ ಮಾಡಬೇಕು ಅಂತೇಳಿ ಕೊನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ತನಕ ಚುನಾವಣೆ ಬರೋವರೆಗೂ ಕೂಡ ಜನಗಳ ಆಸೆಗಳನ್ನು ನನ್ನ ಯೋಜನೆಗಳನ್ನು ಮಾಡಿ ನಾನು ರಾಜಕೀಯದಿಂದ ನಿವೃತ್ತಿಯಾಗಿ ಯಾರೇ ಯುವಕರು ಬಂದರೂ ಕೂಡ ಅವರಿಗೆ ಸಹಕಾರವನ್ನು ಕೊಡ್ತೀನಿ ಎದುರಾಳಿ ಕಾಂಗ್ರೆಸ್ ನನಗೆ ಯಾರೇ ನಿಂತುಗಿಡಲಿಲ್ಲ ಅದ್ರ ಪ್ರಶ್ನೆ ಕನಸಾಗೂ ಯೋಚನೆ ಮಾಡಲ್ಲ ನಾನು ಕೆಲಸ ಮಾಡಿರೋರು ಬಿಟ್ಟು ಸುಮ್ಮನೆ ಸೋತರಿಗೆ ಅನುಕಂಪ ಕೊಡ್ತಾರೆ ಸೋತ ಮೇಲೆ ರಾಜ್ಯ ಸುತ್ತಾಡಿರ್ಬೇಕಲ್ಲ ಕ್ಷೇತ್ರ ಸುತ್ತಾಡಿರ್ಬೇಕಲ್ಲ ಹೆಂಗಾಗುತ್ತೆ ಅನುಕಂಪ ಬರೋದು ಯಾರು ಸುತ್ತಾಡ್ತಾರೆ ಕ್ಷೇತ್ರದಲ್ಲಿ ಜನಗಳ ಜೊತೆ ಯಾರು ಸಂಪರ್ಕ ಇರ್ತಾರೆ ಜನಗಳ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ ಅವ್ರ ಜೊತೆಗೆ ಇರ್ತಾರೆ ಹೊರತು ಜನ ಅನುಕಂಪದ ಇರೋದಿಲ್ಲ ಕೆಲಸ ಮಾಡೋರಿಗೆ ಅನುಕಂಪ ಜನ ಕೊಡೋದು ಸರಿ ಟಿಕೆಟ್ ಆಗುತ್ತೆ ಆಗುತ್ತೆ ಯಾರು ಅಭ್ಯರ್ಥಿಯನ್ನು ರಾಷ್ಟ್ರೀಯ ಅಧ್ಯಕ್ಷನ ಕೇಳಿಬಿಟ್ಟು ಹೇಳ್ತೀನಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಪ್ಪತ್ತೆರಡು ಸೀಟಿಗಿಂತ ಹೆಚ್ಚು ಗೆಲ್ಲಬೇಕು ಅಂತ ಈಗಾಗಲೇ ಪರಿವರ್ತನೆ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಬರಗಾಲದಲ್ಲೂ ಕೂಡ ಭಾಳ ಕಡೆ ಹೋಗಿ ವೀಕ್ಷಣೆ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಸರ್ಕಾರಗಳು ಇವತ್ತಿದ್ದು ಕೂಡ ಯಾವುದೇ ಥರದ ಬರವೀಕ್ಷಣೆ ಮಾಡಲಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಥರ ಮನೆಗೆ ಹೋಗಲಿಲ್ಲ ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ವರದಾನ ಆಗಲಿದೆ ಇದಕ್ಕೆ ಪ್ರತಿಯಾಗಿ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆ ನೀಡಿದ್ದು ಎರಡು ಹಂತದಲ್ಲಿ ಚುನಾವಣೆ ನಡೆಸಲು ನಿಗದಿಯಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪಕ್ಷದ ಅಭ್ಯರ್ಥಿಯಾಗಿ ಯಾರೇ ನಿಂತರೂ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೇವೆ ಲೋಕಸಭಾ ಚುನಾವಣೆಗೆ ನಿಲ್ಲುವ ಆಸೆಯಿದೆ ಆದರೆ ಹೈಕಮಾಂಡ್ ವಯಸ್ಸಾದವರಿಗೆ ಕೊಡಲ್ಲ ಟಿಕೆಟ್ ಎಂದು ಹೇಳಿದೆ ನಾನು ಕೂಡ ಒಮ್ಮೆ ಸಂಸದನಾಗಿದ್ದೆ ಹೈಕಮಾಂಡ್ ನಿರ್ಧಾರ ಪಾಲಿಸುತ್ತೇವೆ ಎಂದು ಹೇಳಿದರು ಕರ್ನಾಟಕ ಏಪ್ರಿಲ್ ಹದಿನೆಂಟು ಇಪ್ಪತ್ತ್ಮೂರು ಹದಿನೆಂಟು ಇಪ್ಪತ್ತ್ಮೂರು ಎರಡು ಅಂತ ನಾವು ಚುನಾವಣೆ ಫಲಿತಾಂಶಕ್ಕೆ ಒಂದು ತಿಂಗಳು ಕಾಯ್ಬೇಕು ಸಿದ್ಧತೆ ಸಿದ್ಧತೆ ಮಾಡ್ತಾನೆ ಕಸರತ್ತು ಮಾಡ್ತಾನೆ ಅದಾರ ಇನ್ನು ಸುಖ ಶಾಂತಿ ಏನಾದರ ಇತ್ತು ವರದಿ ಮೇಲೆ ನಾವು ಇಮ್ಮಿಡಿಯೇಟಾಗಿ ಮಾಡಲೇಬೇಕಲ್ಲ ಕ್ಯಾಂಡಿಡೇಟ್ ಆರಿಸ್ಬೇಕು ಕ್ಯಾಂಡ್ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಇನ್ನು ತೀರ್ಮಾನ ಮಾಡಿಲ್ಲ ಯಾರು ಮಾಡತ್ತೋ ಅವರಿಗೆ ನಾನೇನು ನಿಲ್ಲದ ಸುಮ್ಮನೆ ಹೇಳ್ತಾ ಇದ್ದೆ ಇದ್ದಷ್ಟು ಟ್ರೀಟ್ ಕೊಡೋದಿಲ್ಲ ಅವ್ರು ಟ್ರೀಟ್ ಕೊಡೋದು ನಿಲ್ತೇನೆ ಯಾರು ನಿಂತರೂ ನಾವು ಕೆಲಸ ಮಾಡ್ತೇವಪ್ಪ ಅಷ್ಟೇ ಇಲ್ಲ ಎಲ್ಲರೂ ಗೆಲ್ಲ ಅವ್ರು ನಿಲ್ಲದ್ರಲ್ಲಿ ನಿಲ್ಲರು ಗೆಲ್ಲದಕ್ಕೆ ನಿಲ್ಲದು ಯಾರಾ சொல்ತೆ ಅಂತ ಹೇಳ್ತಾರಾ ನೀನು ಹೇಳಪ್ಪ ಹಂಗೆ ಸುಮ್ಮನೆ ನಾನು ಕೊಟ್ರಿ ನನ್ನ ತಾನೇ ಹೇಳ್ತೇನೆ ಹೈಕಮಾಂಡರ್ ವಯಸ್ಸಾದಂತ ಹೇಳಿ ಕೊಡೋದಿಲ್ಲ ಅವನ್ನೇ ಮಾಡಲಿ ನಿಮಗೆ ಒಂದ ಸಲ ಮುಂಚೆ ಇಲ್ಲ ಬೇಕಾ ಕೊಟ್ಟು ಕೇಡ್ ನ್ಯೂಸ್ ಬ್ಯೂರೋ ಸಾಕ್ಷಿ ಟಿವಿ ಕನ್ನಡ ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ